ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ 1000 ಕೋಟಿ ಹಿಟ್ಟನ್ನು ಕೊಟ್ಟ ಶಾರುಖ್ ಖಾನ್, ಇನ್ನೊಂದು ಕಡೆ KGF 2 ನಂತರ ಬರ್ತಿರೋ ಪ್ರಶಾಂತ್ ನೀಲ್ ಅವರ ಸಲಾರ್. ರೀಸೆಂಟ್ ಆಗಿ ಬಂದ ಸಿನಿಮಾಗಳಲ್ಲಿ ಇದೊಂದು ದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ ಆಗಿ ಹೊರಹೊಮ್ಮಿದೆ. SRK ಮತ್ತು ಪ್ರಭಾಸ್ ಇಬ್ಬರು ದೊಡ್ಡ ಫ್ಯಾನ್ ಫಾಲೋವಿಂಗ್ ಹೊಂದಿರೋದರಿಂದ ಎರಡೂ ಚಿತ್ರಗಳ ಮೇಲೆ ಇದರ ಪರಿಣಾಮ ಬೀಳಲಿದೆ. ಆದರೆ ಈ ಕ್ಲಾಶ್ ಮೇಲಿನ ಮಾತಲ್ಲಿ ಹೆಲ್ದಿಯಾಗಿ ಕಂಡರೂ ಥಿಯೇಟರ್ ಮತ್ತು ಡಿಸ್ಟ್ರಿಬ್ಯೂಷನ್ ಲೆವೆಲ್ನಲ್ಲಿ ತುಂಬ ಅನ್ಹೆಲ್ದಿಯಾಗಿ ಮಾರ್ಪಾಡಾಗಿದೆ. ಆದರೆ ಈ ಫಿಲ್ಮ್ಸ್ಗಳ ಹಿಂದೆ ಆ್ಯಕ್ಚುಲಿ ನಡೀತಾ ಇರೋದಾದರೂ ಏನು, ಯಾರ ತಪ್ಪು, ಯಾರು ಈ ಕ್ಲಾಶನ್ನು ಗೆಲ್ಲಬಹುದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋ. ಇದೆಲ್ಲ ಶುರುವಾಗಿದ್ದು ಸಲಾರ್ ಫಿಲ್ಮ್ನ ಪೋಸ್ಟ್ಪೋನ್ನಿಂದ. ಮೊದಲು 28 ಸೆಪ್ಟೆಂಬರ್ ರಿಲೀಸ್ ಆಗಬೇಕಿದ್ದ ಸಲಾರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪೆಂಡಿಂಗ್ನಲ್ಲಿರೋದ್ರಿಂದ ಮತ್ತೆ ಪೋಸ್ಟ್ಪೋನ್ ಆಗಿದ್ದು 22 ಡಿಸೆಂಬರ್ಗೆ. ಆದರೆ ಆಲ್ಮೋಸ್ಟ್ 1 ವರ್ಷದ ಹಿಂದೆ ತಮ್ಮ ಮೂವಿಯನ್ನು ಅನೌನ್ಸ್ ಮಾಡಿದ್ದ ಡಂಕಿ ಮೇಕರ್ಸ್ಗೆ ಇದೊಂದು ದೊಡ್ಡ ಶಾಕ್ ಆಗಿ ಪರಿಣಮಿಸಿತು. ಯಾಕಂದರೆ ಮೋಸ್ಟ್ಲಿ PVR ಮಲ್ಟಿಪ್ಲೆಕ್ಸ್ಗಳಲ್ಲಿ ಡಂಕಿಗೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಆಲ್ರೆಡಿ ಸಿಕ್ಕಿತ್ತು. ಆದರೆ ಸಲಾರ್ ಪೋಸ್ಟ್ಪೋನ್ ಆಗಿದ್ದರಿಂದ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲಿ ಯಾವ ಫಿಲ್ಮ್ಗೆ ಹೆಚ್ಚು ಸ್ಕ್ರೀನ್ಗಳನ್ನು ಕೊಡಬೇಕು ಎಂಬ ಕನ್ಫ್ಯೂಷನ್ ಶುರುವಾಯಿತು. ರೀಸೆಂಟ್ಲಿ ಬಂದ ಎನಿಮಲ್ ಮತ್ತು ಸಲಾರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಅನಿಲ್ ತದಾನಿ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಎನಿಮಲ್ ಎಲ್ಲೆಲ್ಲಿ ರಿಲೀಸ್ ಆಗುತ್ತೋ ಅಲ್ಲೆಲ್ಲ ಸಲಾರನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಒಂದು ಷರತ್ತನ್ನು ಇಟ್ಟರು. ಇದರಿಂದ ಆಗಿದ್ದೇನೆಂದರೆ ಸಲಾರ್ಗೆ ಸಿಂಗಲ್ ಸ್ಕ್ರೀನ್ನಲ್ಲಿ ದೊಡ್ಡ ರಿಲೀಸ್ ಸಿಕ್ತು. ಇದು ಒಂಥರ ಪ್ಯಾಕೇಜ್ ತರಹ. ಎನಿಮಲ್ ಮತ್ತು ಸಲಾರ್ ಎರಡನ್ನೂ ಥಿಯೇಟರ್ ಓನರ್ಸ್ ತೆಗೆದುಕೊಳ್ಳಲೇಬೇಕು ಎಂಬ ಒಂದು ಷರತ್ತು. ಹಾಗಾದರೆ ಇದಾಯಿತು ಸಿಂಗಲ್ ಸ್ಕ್ರೀನ್ನ ಕತೆ. ಆದರೆ PVR ಮಲ್ಟಿಪ್ಲೆಕ್ಸ್ಗಳ ಗತಿ ಏನು? ಇಲ್ಲೇ ಇರೋದು ಆ್ಯಕ್ಚುಯಲ್ ಟ್ವಿಸ್ಟ್. PVR ಐನಾಕ್ಸ್ ಮಲ್ಟಿಪ್ಲೆಕ್ಸ್ ಚೇನ್ಗಳು ನಾರ್ತಲ್ಲಿ ಮತ್ತು ಸೌತಲ್ಲಿ ಡಂಕಿ ಫಿಲ್ಮ್ಗೆ ಜಾಸ್ತಿ ಸ್ಕ್ರೀನನ್ನು ಆಲ್ರೆಡಿ ಕೊಟ್ಟಿದ್ರು. ಆದರೆ ಸಲಾರ್ ಬಂದ ನಂತರ ಸೌತ್ ಮಾರ್ಕೆಟ್ನಲ್ಲಿ ಸಲಾರ್ಗೆ ಜಾಸ್ತಿ ಸ್ಕ್ರೀನ್ಗಳನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದರು. ಆದರೆ ಪ್ರಾಬ್ಲಮ್ ಬಂದಿರೋದು ನಾರ್ತ್ ಮಾರ್ಕೆಟ್ನಲ್ಲಿ. ನಾರ್ತ್ ರೀಜನ್ನಲ್ಲಿ ಶಾರುಖ್ ಖಾನ್ ಅವರ ಹೋಲ್ಡ್ ತುಂಬ ಹೆಚ್ಚಾಗಿರೋದ್ರಿಂದ ಅವರ ಡಂಕಿ ಫಿಲ್ಮ್ಗೆ ಅಲ್ಲಿ ಜಾಸ್ತಿ ಸ್ಕ್ರೀನ್ಗಳನ್ನು ಕೊಡಲಾಯಿತು. ಆದರೆ KGF ನ ಒಂದು ಹೋಲ್ಡ್ ನಾರ್ತ್ನಲ್ಲಿ ಕೂಡ ತುಂಬ ಹೆವಿ ಆಗಿದ್ದರಿಂದ ಸಲಾರ್ಗೂ ಕೂಡ ಅದೇ ರಿಲೀಸ್ ದೊರಿಬೇಕು ಅಂತ ಹೊಂಬಾಳೆ ಪ್ರೊಡಕ್ಷನ್ ಅವರು ಟ್ರೈ ಮಾಡಿದರು. ಹೊಂಬಾಳೆ ಪ್ರೊಡಕ್ಷನ್ ಹೌಸ್, ಶಾರುಖ್ ಖಾನ್ ಮತ್ತು ನಾರ್ತ್ ಮಲ್ಟಿಪ್ಲೆಕ್ಸ್ ಚೇನ್ಗಳ ನಡುವೆ ಒಂದು ಮೀಟಿಂಗ್ ಕೂಡ ಸೆಟ್ ಆಯಿತು. ಇದರ ಪ್ರಕಾರ ಎರಡು ಫಿಲ್ಮ್ಸ್ಗಳ ನಡುವೆ 50-50 ಸ್ಕ್ರೀನ್ ಶೇರಿಂಗ್ ಆಗಬೇಕು ಅಂತ ಡಿಸೈಡ್ ಮಾಡಿದರು. ಡಿಸೈಡ್ ಏನೋ ಮಾಡಿದರು, ಆದರೆ ಈ ಒಂದು ಅಗ್ರಿಮೆಂಟನ್ನು ಅವರು ಫಾಲೋ ಮಾಡಲೇ ಇಲ್ಲ. ಅದಕ್ಕೆ ಬೇಸತ್ತ ಹೊಂಬಾಳೆ ಪ್ರೊಡಕ್ಷನ್ ಅವರು ಸಮವಾದ ಡಿಸ್ಟ್ರಿಬ್ಯೂಷನ್ ರೈಟ್ ನಾರ್ತಲ್ಲಿ ದೊರೆತಿಲ್ಲ ಅಂತ ಸೌತ್ ಮಾರ್ಕೆಟ್ನಿಂದನೂ ಮಲ್ಟಿಪ್ಲೆಕ್ಸ್ಗಳಿಂದ ಸಲಾರನ್ನು ವಿಡ್ರಾ ಮಾಡಿದರು. ಇದರಿಂದ ನಾರ್ತ್ ಮಾರ್ಕೆಟ್ನಲ್ಲಿ ಮಲ್ಟಿಪ್ಲೆಕ್ಸ್ ಚೇನ್ಗಳಿಗೆ ಅಷ್ಟು ಎಫೆಕ್ಟ್ ಬೀಳದೇ ಇದ್ದರೂ ಸೌತ್ನಲ್ಲಂತೂ ತುಂಬ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಅದರ ಮೇಲೆ ಸಲಾರ್ನ ಟ್ರೇಲರ್ 2 ನೋಡಿದ ನಂತರ ಅದರ ಬಸ್ ನಾರ್ತ್ ಮಾರ್ಕೆಟ್ನಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ಮನ್ನು ಪಡೆದುಕೊಂಡಿದೆ. ಡಂಕಿಯ ಟ್ರೇಲರ್ ಆಗಲಿ ಅಥವಾ ಮಾರ್ಕೆಟಿಂಗ್ ಸ್ನಿಪೆಟ್ಸ್ ಆಗಲಿ ಅಷ್ಟು ಆಡಿಯನ್ಸನ್ನು ರೀಚ್ ಆಗಿಲ್ಲ. ಅದಕ್ಕೆ ಸಲಾರ್ ಮೋಸ್ಟ್ಲಿ ನಾರ್ತ್ ಸೌತ್ ಎಲ್ಲೇ ಆಗಲಿ ಮಾಸ್ ಆಡಿಯನ್ಸ್ಗೆ ತುಂಬ ಕೇಟರ್ ಆಗೋದಂತೂ ಗ್ಯಾರಂಟಿ. ಸಲಾರ್ಗೆ ಇರೋ ಒಂದೇ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಉಗ್ರಂನ ರಿಮೇಕ್ ಆಗಿರಬಾರ್ದು ಅಂತ. ಅಕಸ್ಮಾತ್ ಇದರ ಸ್ಟೋರಿ ಲೈನ್ ಉಗ್ರಂ ಥರಾನೇ ಇದ್ದರೆ ಮೋಸ್ಟ್ಲಿ ಕರ್ನಾಟಕದಿಂದ ಅಷ್ಟು ಕಲೆಕ್ಷನ್ ಬರೋದು ಡೌಟು ಅಂತ ನನ್ನ ಅಭಿಪ್ರಾಯ. ಡಂಕಿಯ ಟ್ರೇಲರ್ ಆಗಲಿ ಡ್ರಾಪ್ಸ್ ಆಗಲಿ ಯಾವುದು ಅಷ್ಟು ಆಡಿಯನ್ಸ್ಗೆ ರೀಚ್ ಆಗಿಲ್ಲ. ಆದರೆ ಡಂಕಿಯ ಹಾಟ್ ಸೆಲ್ಲಿಂಗ್ ಪಾಯಿಂಟ್ ಅಂದರೆ ರಾಜ್ಕುಮಾರ್ ಹಿರಾನಿ ಮತ್ತು ಶಾರುಖ್ ಖಾನ್. ರಾಜ್ಕುಮಾರ್ ಹಿರಾನಿ ಅವರ ಇಲ್ಲಿ ತನಕ ಬಂದ ಎಲ್ಲ ಫಿಲ್ಮ್ಸ್ಗಳು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿವೆ. ಅದಕ್ಕೆ ಕ್ಲಾಶನ್ನು ಯಾರು ಗೆಲ್ಲಬಹುದು ಎಂಬ ಕ್ಯೂರಿಯಾಸಿಟಿ ಎಲ್ಲರಿಗೂ ಹೆಚ್ಚಾಗಿದೆ. ನೀವು ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಫಿಲ್ಮ್ಗೆ ಹೆಚ್ಚು ಎಕ್ಸಾಕ್ಟ್ ಆಗಿದ್ದೀರಾ ಅಂತ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗಾಗಿ ಕಾಮಿಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.